ಸ್ಟೂಡೆಂಟ್ಸ್ ನಮ್ಮ ಹತ್ರ 2017 ಕ್ವಶನ್ ಪೇಪರ್ಗೆ ಇಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಇದು 6 ಮಾರ್ಕ್ಸ್ ಅಲ್ಲ, ಇದು 14 ಮಾರ್ಕ್ಸ್ ಕ್ವಶನ್. ಸೊ ದೇರ್ ಫೋರ್ ಕ್ಲೀನ್ ಆಗಿ ಈ ಕ್ವಶನ್ ಅನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಈಗ ಈ ಕ್ವಶನ್ ಫಸ್ಟ್ ಓದಬೇಕಾಗುತ್ತೆ. ಫ್ರಮ್ ಮಿಸ್ಟರ್ ರಾವ್ ಈಸ್ ಎ ಫಿಸಿಕಲ್ ಪ್ರಾಕ್ಟೀಷನರ್, ಓಕೆ, ಮೆಡಿಕಲ್ ಫಿಸಿಕಲ್ ಮೆಡಿಕಲ್ ಪ್ರಾಕ್ಟೀಷನರ್ ಡಾಕ್ಟರ್ ಎ ರೆಸಿಡೆಂಟ್ ಚೆನ್ನೈ ಸಬ್ಮಿಟ್ಸ್ ಯು ದ ಫಾಲೋಯಿಂಗ್ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಫಾರ್ ದ ಅಕೌಂಟ್ ಇನ್ ಇಯರ್ ಎಂಡೆಡ್ 31st of March 2020 ಅಂತ ಹೇಳ್ತಾರೆ. ಸೊ ಇವರು ಮಿಸ್ಟರ್ ರಾವ್ ಅನ್ನೋರು ಒಬ್ಬ ಡಾಕ್ಟರ್. ಈ ಡಾಕ್ಟರ್ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಡೆಬಿಟ್ ಸೈಡ್ ಅಲ್ಲೆಲ್ಲ ರೆಸಿಟ್ಸ್ ಇದೆ, ಕ್ರೆಡಿಟ್ ಸೈಡ್ ಅಲ್ಲೆಲ್ಲ ಪೇಮೆಂಟ್ಸ್ ಇದೆ. ಕ್ವಿಕ್ ಆಗಿ ಓದ್ಬಿಡ್ತೀನಿ. ರೆಸಿಟ್ಸ್ ಅಂತ ಹೇಳಿದ್ರೆ ಕ್ಯಾಶ್ ಬುಕ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಇದೆ. ಕನ್ಸಲ್ಟೇಷನ್ ಫೀಸ್ 2018-19 ಮತ್ತೆ 2021 ಕೊಟ್ಟಿದ್ದಾರೆ. ಹಾಗೆ ವಿಸಿಟಿಂಗ್ ಫೀಸ್, ರೈಟಿಂಗ್ ಫ್ರಮ್ ವಿನ್ನಿಂಗ್ ಫ್ರಮ್ ಲಾಟರೀಸ್ ಅಂತ ಇದೆ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್, ಗಿಫ್ಟ್ ಫ್ರಮ್ ಪೇಷಂಟ್ ಅಂಡ್ ಶೇರ್ ಆಫ್ ಇನ್ಕಮ್ ಫ್ರಮ್ HUF, ಸೇಲ್ ಆಫ್ ಮೆಡಿಸಿನ್, ಲೋನ್ ಫ್ರಮ್ ಬ್ಯಾಂಕ್ ಅಂಡ್ ಮೆಚುರಿಟಿ ವ್ಯಾಲ್ಯೂ ಆಫ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಪೇಮೆಂಟ್ ಸೈಡ್ ಅಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್, ಕಂಪ್ಯೂಟರ್ಸ್, ರೆಂಟ್ ಆಫ್ ಕ್ಲಿನಿಕ್ 18-19, 19-20, 20-21, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪ್ರೊಫೆಷನ್, ಪ್ರೊಫೆಷನಲ್ ಬುಕ್ಸ್ ಆನ್ಯುಯಲ್ ಪಬ್ಲಿಕೇಶನ್, ಪರ್ಚೇಸ್ ಆಫ್ ಎ ಕಾರ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಇನ್ಕಮ್ ಟ್ಯಾಕ್ಸ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಕಾಸ್ಟ್ ಆಫ್ ಮೆಡಿಸಿನ್, ಕಾರ್ ಎಕ್ಸ್ಪೆನ್ಸಸ್ ಅಂಡ್ ಲಾಕರ್ ರೆಂಟ್, ಲಾಕರ್ ರೆಂಟ್ ಮತ್ತೆ ಲಾಕರ್ ರೆಂಟ್ ಇದೆ, ಲಾಟರಿ ಟಿಕೆಟ್ ಪರ್ಚೇಸ್ ಅಂಡ್ ಸ್ಟಾಫ್ ಸ್ಯಾಲರಿ ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇದೆ. ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ. ಮತ್ತೆ ಕೆಲವಷ್ಟು ರೆಸಿಟ್ಸ್ ಕೊಟ್ಟಿದ್ದಾರೆ, ಕೆಲವಷ್ಟು ಪೇಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಈ ರೆಸಿಟ್ಸ್ ಮತ್ತೆ ಪೇಮೆಂಟ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ನೋಡಬೇಕಾಗಿರೋದು ಆ ರೆಸಿಟ್ಸ್ ಅಲ್ಲಿ ಯಾವ್ದಾವ್ದು ಪ್ರೊಫೆಷನಲ್ ಇನ್ಕಮ್, ಪೇಮೆಂಟ್ ಸೈಡ್ ಅಲ್ಲಿ ಯಾವ ಯಾವ್ದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಅಷ್ಟೇ ಐಡೆಂಟಿಫೈ ಮಾಡಬೇಕಾಗಿರೋದು. ಇಲ್ಲಿ ಫಸ್ಟ್ ನನಗೆ ಪ್ರೊಫಾರ್ಮ ಸಾಲಲ್ಲ ಅಂತ ಹೇಳಿ ಇದು ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಯೇಷನ್ ಮಾಡ್ತೀನಿ. ಫಸ್ಟ್ ಪ್ರೊಫೆಷನಲ್ ಇನ್ಕಮ್ಸ್ ಅನ್ನ ತಗೊಳ್ತೀನಿ. ಯಾವ್ದಾವ್ದು ಪ್ರೊಫೆಷನಲ್ ಇನ್ಕಮ್ಸ್ ಅಂತ ನೋಡೋಣ. ಪ್ರೊಫೆಷನಲ್ ಇನ್ಕಮ್ಸ್ ಯಾವ್ದಾವ್ದು? ಪ್ರೊಫೆಷನಲ್ ಇನ್ಕಮ್ಸ್ ಮಾಡೋದಕ್ಕೆ ಮುಂಚೆ ನಮ್ಮ ಹತ್ರ ಒಂದು 4 ಅಡ್ಜಸ್ಟ್ಮೆಂಟ್ಸ್ ಇದೆ. ಏನೇನದು ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ, ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಕಾರ್ ಆಸ್ ಆನ್ 31st of March 2019 ₹1 lakh ಅಂತ ಹೇಳಿದ್ದಾನೆ. ಕಾರ್ ವಿಚ್ 15% ಡಿಪ್ರಿಸಿಯೇಷನ್ ಈಸ್ ಟು ಬಿ ಚಾರ್ಜ್ ಅಂಡ್ 60% ಆಫ್ ದ ಕಾರ್ ಈಸ್ ಯೂಸ್ ಫಾರ್ ಪ್ರೊಫೆಷನ್ ಅಂಡ್ 40% ಆಫ್ ದ ಕಾರ್ ಈಸ್ ಯೂಸ್ ಫಾರ್ ಪ್ರೈವೇಟ್ ಪರ್ಪಸ್ ಅಂತ ಹೇಳಿದ್ದಾನೆ. ಇದನ್ನ ನಾನು ಕಾರ್ ಬಂದಾಗ, ಎಕ್ಸ್ಪೆನ್ಸಸ್ ಬಂದಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ವ್ಯಾಲ್ಯೂ ವಿಸಿಟಿಂಗ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್ ಆಸ್ ಆನ್ 19-20 ₹18,000 ಅಂತ ಹೇಳ್ತಾ ಇದಾರೆ. ಸೊ ಇದು ಎಲ್ಲೂ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ವಿಸಿಟಿಂಗ್ ಫೀಸ್ 18,000 ಅಷ್ಟು ಡ್ಯೂ ಇದೆಯಂತೆ. ನೋಡಿ, ನಾವು ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್, ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಯಾವುದೇ ಅಮೌಂಟ್ ಡ್ಯೂ ಇರ್ತಕ್ಕಂಥದ್ದು, ಅಂದ್ರೆ ನಮಗೆ ದುಡ್ಡು ಬರುವಂತದಾಗ್ಲಿ, ಬರಬೇಕಾಗಿರೋದಾಗ್ಲಿ, ಅಥವಾ ನಾವು ದುಡ್ಡು ಕೊಡಬೇಕಾಗಿರೋದಾಗ್ಲಿ, ಅಂದ್ರೆ ರಿಸೀವಬಲ್ಸ್ ಅಂಡ್ ಪೇಯಬಲ್ಸ್ ಅಂತ ಹೇಳ್ತೀವಿ, ಎರಡನ್ನೂ ಕೂಡ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ತಗೊಳ್ಳೋದಿಲ್ಲ. ಸೊ ದೇರ್ ಫೋರ್ ಈ ಅಡ್ಜಸ್ಟ್ಮೆಂಟ್ ನಿಜವಾಗ್ಲೂ ಹೇಳ್ತಾ ಇದೀನಿ, ವೇಸ್ಟ್ ಅಡ್ಜಸ್ಟ್ಮೆಂಟ್. ಯಾವುದೇ ಕಾರಣಕ್ಕೂ ಎಲ್ಲೂ ತೋರ್ಸಕ್ಕೆ ಹೋಗ್ಬೇಡಿ. ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ, 19-20 ಇನ್ನೂ 18,000 ಅಷ್ಟು ವಿಸಿಟಿಂಗ್ ಫೀಸ್ ನಮಗ್ ಬರಬೇಕಾಗಿದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಯಾವಾಗ್ಲೂ ಅಷ್ಟೇ, ಒಬ್ಬ ಪ್ರೊಫೆಷನಲ್ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಮೇಂಟೈನ್ ಮಾಡಿದ್ರೆ, ಕ್ಯಾಶ್ ಬುಕ್ ಮೇಂಟೈನ್ ಮಾಡಿದ್ರೆ, ನಾವು ಕ್ಯಾಶ್ ಬುಕ್ ಅಲ್ಲಿ ಏನೇನ್ ಇನ್ಕಮ್ಸ್ ಆಲ್ರೆಡಿ ಬಂದಿದೆ, ಏನೇನ್ ಪೇಮೆಂಟ್ಸ್ ಮಾಡಿದೀವಿ, ಅದನ್ನ ಮಾತ್ರ ರೆಕಾರ್ಡ್ ಮಾಡ್ತೀವಿ ಹೊರತು ಏನೇನ್ ಬರಬೇಕಾಗಿದೆ, ಏನೇನ್ ಕೊಡಬೇಕಾಗಿದೆ ಅನ್ನೋದನ್ನ ರೆಕಾರ್ಡ್ ಮಾಡೋದಿಲ್ಲ. ಸೊ ದೇರ್ ಫೋರ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ಎಲ್ಲೂ ಬರೋದಿಲ್ಲ. ನೆಕ್ಸ್ಟ್ ಕನ್ಸಲ್ಟೇಷನ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್
ಫಾರ್ 2019-20 8000 ರುಪೀಸ್ ಅಂತ ಹೇಳ್ತಿದ್ದೆ ನೋಡಿ ವಿಸಿಟಿಂಗ್ ಫೀಸು ಕನ್ಸಲ್ಟೇಷನ್ ಫೀಸು ಎರಡೂ ಕೂಡ 2019-20 ನಮ್ಮ ಪ್ರೀವಿಯಸ್ ಇಯರ್ದು ನಮಗೆ ಆ ಇನ್ಕಮ್ ಬರಬೇಕಾಗಿದೆ ಏನಾಗಿದೆ ಬರಬೇಕಾಗಿದೆ ಆದ್ರೆ ಇನ್ನ ಬಂದಿಲ್ಲ ನೋಡಿ ಆಲ್ರೆಡಿ ಬಂದಿರೋ ಅಂತ ಇನ್ಕಮ್ಸ್ ನ ಮಾತ್ರ ತಗೊಳ್ತೀವಿ ಹೊರತು ಬರಬೇಕಾಗಿರ್ತಕ್ಕಂಥ ಇನ್ಕಮ್ಸ್ ನ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಇದನ್ನು ಎಲ್ಲೂ ತಗೊಳಕ್ ಹೋಗ್ಬೇಡಿ ಪ್ಲೀಸ್ ನೆಕ್ಸ್ಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂಡ್ ಕಂಪ್ಯೂಟರ್ಸ್ ವರ್ ಪರ್ಚೇಸ್ಡ್ ಅಂಡ್ ಗಾಟ್ ಯೂಸ್ ಆನ್ 10th of September 2019 ಅಂತ ಹೇಳ್ತಾರೆ ನೋಡಿ ಸೆಪ್ಟೆಂಬರ್ 2019 ಅಲ್ಲಿ ನಾವು ಪರ್ಚೇಸ್ ಮಾಡಿರೋದು ಹಾಗೆ ಅದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಅದನ್ನ ನಾನು ಎಕ್ಸ್ಪೆನ್ಸಸ್ ಬಂದಾಗ ಕ್ಲಿಯರ್ ಆಗಿ ಹೇಳ್ತೀನಿ ಈಗ ಸದ್ಯಕ್ಕೆ ಯಾವ್ದಾವ್ದು ರೆಸಿಟ್ಸ್ ಇದೆ ಆ ರೆಸಿಟ್ಸ್ ಅಲ್ಲಿ ಯಾವ್ದಾವ್ದು ಇನ್ಕಮ್ ಇದೆ ಅಂತ ನೋಡೋಣ ನೋಡಿ ಯಾವಾಗ್ಲೂ ಅಷ್ಟೇ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಾಗ ನಿಮಗೆ ಎಷ್ಟು ಇನ್ಕಮ್ ಬಂದಿದೆ ಆ ಇನ್ಕಮ್ ಈ ವರ್ಷದ ಹೋದ ವರ್ಷದ ಅಥವಾ ಮುಂದಿನ ವರ್ಷದ ಅನ್ನೋದು ನಾವು ಲೆಕ್ಕ ತಗೊಳ್ಳೋದಿಲ್ಲ ಅದು ಹಿಂದಿನ ವರ್ಷದ್ದಾದ್ರು ಈ ವರ್ಷದ್ದಾದ್ರು ಮುಂದಿನ ವರ್ಷದ್ದಾದ್ರು ಇನ್ಕಮ್ ಈ ವರ್ಷ ಬಂದಿದ್ರೆ ಪ್ರೀವಿಯಸ್ ಇಯರ್ 1920 ಬಂದಿದ್ರೆ ಖಂಡಿತ ನಾವು ತಗೊಳ್ತೀವಿ ಇಲ್ಲಿ ನಮಗೆ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಕನ್ಸಲ್ಟೇಷನ್ ಫೀ ಅಂತ ಇದೆ ಏನಂತ ಇದೆ ಕನ್ಸಲ್ಟೇಷನ್ ಫೀ ಅಂತ ಹೇಳಿ ಇದನ್ನ ಮೂರು ವರ್ಷದ್ದು ಸೇರಿಸಿ ತಗೊಳ್ತೀವಿ ಮೂರು ವರ್ಷದ್ದು ಸೇರಿಸಿದ್ರೆ ನಮಗೆ 2,03,05,000 ರುಪೀಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 3,05,000 ರುಪೀಸ್ ಹೆಂಗೆ ಅಂತ ಹೇಳ್ತೀನಿ ನೋಡಿ 1819 ಅಲ್ಲಿ 25,000 ರುಪೀಸ್ ಇದೆ ಹಾಗೆ 1920 ನಲ್ಲಿ ಅಂದ್ರೆ ಈ ವರ್ಷದ್ದು ಹಿಂದಿನ ವರ್ಷದ್ದು 25,000 ಬರಬೇಕಾಗಿತ್ತು ಅದು ಈ ವರ್ಷ ಬಂದಿದೆ 2,50,000 ರುಪೀಸ್ ಈ ಪ್ರೀವಿಯಸ್ ಇಯರ್ 1920 ಬಂದಿದೆ ನೆಕ್ಸ್ಟ್ ಇಯರ್ದು ಅಂದ್ರೆ 2021 ನಮ್ಗೆ 30,000 ರುಪೀಸ್ ನೆಕ್ಸ್ಟ್ ಇಯರ್ ಬರಬೇಕಾಗಿತ್ತು ಅದನ್ನು ಈ ವರ್ಷನೇ ತಗೊಂಡ್ಬಿಟ್ಟಿದೀವಿ ಅಲ್ಲಿಗೆ ಟೋಟಲ್ ಇನ್ಕಮ್ ಕನ್ಸಲ್ಟೇಷನ್ ಫೀ ಅಂತ ಹೇಳಿ ನಾವು ಒಟ್ಟು 3,05,000 ರುಪೀಸ್ ನ ಈ ವರ್ಷ ನಾವು ಇನ್ಕಮ್ ನ ರಿಸೀವ್ ಮಾಡಿದೀವಿ ಅದನ್ನ ನಾವು ಟ್ಯಾಕ್ಸ್ ಮಾಡಬೇಕಾಗುತ್ತೆ ಕನ್ಸಲ್ಟೇಷನ್ ಫೀ ಆದ್ಮೇಲೆ ವಿಸಿಟಿಂಗ್ ಫೀ ಅಂತ ಇದೆ ಸೊ ವಿಸಿಟಿಂಗ್ ಫೀ ಆಲ್ರೆಡಿ ನಾವು ರಿಸೀವ್ ಮಾಡಿರ್ತಕ್ಕಂತ ವಿಸಿಟಿಂಗ್ ಫೀಸ್ 80,000 ರುಪೀಸ್ ಇದೆ ನೋಡಿ ಯಾವುದೇ ಕಾರಣಕ್ಕೂ ಕನ್ಸಲ್ಟೇಷನ್ ಫೀ ಮತ್ತೆ ವಿಸಿಟಿಂಗ್ ಫೀ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದನ್ನ ದಯವಿಟ್ಟು ತಗೊಳ್ಳೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ ನೋಡಿ ಇವರು ಡಾಕ್ಟರ್ ಮಿಸ್ಟರ್ ರಾವ್ ಹೌದಾ ಅವರು ಲಾಟ್ರಿ ಟಿಕೆಟ್ ಆಡಿದ್ದಾರೆ ಅದರಿಂದ ಒಂದಷ್ಟು ಇನ್ಕಮ್ ವಿನ್ ಆಗಿದ್ದಾರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ತೋರಿಸಲ್ಲ ಅದನ್ನ ಎಲ್ಲಿ ತೋರಿಸ್ತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ತೋರಿಸ್ತೀವಿ ಹೊರತು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ತೋರಿಸೋದಿಲ್ಲ ಈ ಪಾಯಿಂಟ್ ತಗೊಳಕ್ ಹೋಗ್ಬೇಡಿ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮಿಸ್ಟರ್ ರಾವ್ ಅನ್ನೋರ್ ಪಾಪ ಪೋಸ್ಟ್ ಆಫೀಸ್ ಅಲ್ಲಿ ಪ್ರತಿ ವರ್ಷ ಒಂದಷ್ಟು ದುಡ್ಡನ್ನ ಸೇವಿಂಗ್ಸ್ ಮಾಡ್ತಾ ಇದಾರೆ ಅದರಿಂದ ಇಂಟ್ರೆಸ್ಟ್ ಕೂಡ ಬರ್ತಾ ಇದೆ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ ಹೊರತು ಪ್ರೊಫೆಷನಲ್ ಇನ್ಕಮ್ ಆಗೋದಿಲ್ಲ ನೆಕ್ಸ್ಟ್ ಗಿಫ್ಟ್ ಫ್ರಮ್ ಪೇಷಂಟ್ ನಿಜವಾಗ್ಲೂ ಈ ತಗೊಳ್ಬೇಕಾಗಿರ್ತಕ್ಕಂತ ಪಾಯಿಂಟ್ ಸೊ ದೇರ್ ಫೋರ್ ಗಿಫ್ಟ್ ಫ್ರಮ್ ಪೇಷಂಟ್ ಎಷ್ಟಪ್ಪ ಗಿಫ್ಟ್ ಫ್ರಮ್ ಪೇಷಂಟ್ ಅಂತ ಹೇಳಿದ್ರೆ ಇಟ್ ಕಮ್ಸ್ ಟು 40,000 ರುಪೀಸ್ ಇದೆ ಗಿಫ್ಟ್ ಫ್ರಮ್ ಪೇಷಂಟ್ ನೆಕ್ಸ್ಟ್ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಅಂತ ಹೇಳ್ತಾರೆ ಸಿ ಈ ಡಾಕ್ಟರ್ ಅವರು ಅವರ ತಾತ ಅವರದ್ದು ಒಂದು ಬಿಸ್ನೆಸ್ ಇದೆ ಓಕೆನಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಹೆಸರು ಬಿಸ್ನೆಸ್ ಅಲ್ಲಿ ಇನ್ಕಮ್ ಇದೆ ಆ ಬಿಸ್ನೆಸ್ ನಲ್ಲಿ ಇನ್ಕಮ್ ಬಂದಿತ್ತು ಆ ಇನ್ಕಮ್ ನಲ್ಲಿ ಬಂದಿರತಕ್ಕಂತ ಆ ಬಿಸ್ನೆಸ್ ನಲ್ಲಿ ಬಂದಿರತಕ್ಕಂತ ಲಾಭದಲ್ಲಿ ಮಿಸ್ಟರ್ ರಾವ್ ಅವರಿಗೂ ಒಂದು ಶೇರ್ ಅನ್ನ ಕೊಟ್ಟಿದ್ದಾರೆ ಇವರು ಒಬ್ಬ ಡಾಕ್ಟರ್ ಸಿ ಎನಿ ಇನ್ಕಮ್ ಎನಿ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಆರ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಅಂಡ್ ಇಟ್ ಈಸ್ ಟು ಬಿ ಟೇಕನ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಯಾವುದೇ ಕಾರಣಕ್ಕೂ ಪ್ರೊಫೆಷನ್ ಅಲ್ಲಿ ಬರುವುದಿಲ್ಲ ನೆಕ್ಸ್ಟ್ ಪಾಯಿಂಟ್ ಸೇಲ್ ಆಫ್ ಮೆಡಿಸಿನ್ ಅಂತ ಇದೆ ಖಂಡಿತ ಇದು ಡಾಕ್ಟರ್ ಕೆಲಸನೇ ಸೇಲ್ ಆಫ್ ಮೆಡಿಸಿನ್ ಎಷ್ಟಿದೆಯಪ್ಪ ಅಂದ್ರೆ ಸೇಲ್ ಆಫ್ ಮೆಡಿಸಿನ್ 90,000 ರುಪೀಸ್ ಇದೆ ನೆಕ್ಸ್ಟ್ ಈಸ್ ಲೋನ್ ಫ್ರಮ್ ಬ್ಯಾಂಕ್ ನೋಡಿ ಸಾಲ ತಗೊಂಡಿದೀವಿ ಬ್ಯಾಂಕ್ ಅಲ್ಲಿ ಇನ್ಕಮ್ ಆಗುತ್ತಾ ಖಂಡಿತ ಇಲ್ಲ ಯಾಕೆಂದ್ರೆ ಸಾಲ ತಗೊಂಡ್ರೆ ಮತ್ತೆ ವಾಪಸ್ ಮಾಡಬೇಕಾಗುತ್ತೆ ಅದಕ್ಕೆ ಇದು ಖಂಡಿತ ಇನ್ಕಮ್ ಆಗೋದಿಲ್ಲ ಬಿಟ್ಬಿಡಿ ಯಾವುದೋ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದ ಒಂದು 10 ವರ್ಷಕ್ಕೋ 20 ವರ್ಷಕ್ಕೋ ಮಿಸ್ಟರ್ ರಾವ್ಗೆ
20 ವರ್ಷ ಕಂಪ್ಲೀಟ್ ಆಗಿದೆ ಹೌದಾ ಸೊ ಅದಕ್ಕೆ ಲೈಫ್ ಇನ್ಶೂರೆನ್ಸ್ ಕಂಪನಿ ಅವರು ಮೆಚುರಿಟಿ ಅಮೌಂಟ್ ಅನ್ನು ಕೊಡ್ತಾ ಇದ್ದಾರೆ ಸೊ ಅದು ಕೂಡ ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಇನ್ಕಮ್ ಆಗೋದಿಲ್ಲ ಸೊ ಇಷ್ಟು ಪ್ರೊಫೆಷನಲ್ ಇನ್ಕಮ್ ಆಗಿರುತ್ತೆ ಎಷ್ಟು ಬರುತ್ತೆ ಪ್ರೊಫೆಷನಲ್ ಇನ್ಕಮ್ ಅಂತ ನೋಡೋಣ ನೋಡಿದ್ರೆ 1321 ಅಂಡ್ 5,15,000 ರೂಪೀಸ್ ಪ್ರೊಫೆಷನಲ್ ಇನ್ಕಮ್ ಆಗಿದೆ ಈ ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ನಾವು ಪ್ರೊಫೆಷನಲ್ ಗೆ ಆಗಿರತಕ್ಕಂತ ಎಕ್ಸ್‌ಪೆನ್ಸಸ್ ಏನೇನಿದೆ ಅದನ್ನೆಲ್ಲ ಮೈನಸ್ ಮಾಡಬೇಕಾಗುತ್ತೆ ಹಾಗಾದ್ರೆ ಯಾವ ಯಾವ ಪ್ರೊಫೆಷನಲ್ ಎಕ್ಸ್‌ಪೆನ್ಸಸ್ ಇದಕ್ಕೆ ಫಸ್ಟ್ ಪಾಯಿಂಟ್ ನಮಗೆ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂತ ಇದೆ ಹೌದಾ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಏನು ಡಾಕ್ಟರ್ ಓಕೆನಾ ಸರ್ಜರಿ ಮಾಡಬೇಕಾದ್ರೆ ಯೂಸ್ ಮಾಡತಕ್ಕಂತ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ ಈ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಬಿಸಿನೆಸ್ ನಲ್ಲಿ ಪ್ಲಾಂಟ್ ಅಂಡ್ ಮಷಿನರಿ ತರನೇ ಇದು ಸಿ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದರೆ ಒಳ್ಳೆದು ಆದರೆ ಅದನ್ನ ನಾವು ಎಕ್ಸ್‌ಪೆನ್ಸಸ್ ಅಂತ ತಗೊಳ್ಳಕ ಆಗಲ್ಲ ಯಾಕೆಂದ್ರೆ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಇಸ್ ಆಲ್ವೇಸ್ ಅನ್ ಅಸೆಟ್ ಸೋ ಹಾಗಾದ್ರೆ ಏನು ಮಾಡಬಹುದು ನಾವು ಡಿಪ್ರಿಸಿಯೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಎಷ್ಟು ಮಾಡಬೇಕು ಅಂದ್ರೆ ಡಿಪ್ರಿಸಿಯೇಷನ್ 15% ಮಾಡಬಹುದು ಯಾವುದರ ಮೇಲೆ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮೇಲೆ ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಟೋಟಲ್ 1,00,000 ರೂಪೀಸ್ ಇದೆ ಓಕೆನಾ ಇದರ ಮೇಲೆ 15% ಅಷ್ಟು ಏನ್ ಮಾಡ್ತಾ ಇದೀವಿ ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 15,000 ರೂಪೀಸ್ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಆಗುತ್ತೆ ಹಾಗೆ ಎರಡನೇ ಪಾಯಿಂಟ್ ಇದೆ ಕಂಪ್ಯೂಟರ್ಸ್ ಅಂತ ಇದೆ ಸಿ ಪೇಮೆಂಟ್ ಸೈಡ್ ಅಲ್ಲಿ ಕಂಪ್ಯೂಟರ್ಸ್ ಅಂತ ಇದ್ರೆ ಅರ್ಥ ಏನಪ್ಪ ಅಂದ್ರೆ ಈ ವರ್ಷ ಕಂಪ್ಯೂಟರ್ ಪರ್ಚೇಸ್ ಮಾಡಿದೀವಿ ಆ ಕಂಪ್ಯೂಟರ್ ಪರ್ಚೇಸ್ ಮಾಡಿರೋದಕ್ಕೆ 50,000 ರೂಪೀಸ್ ಕ್ಯಾಶ್ ಅನ್ನು ಕೊಡ್ತಾ ಇದ್ದೀವಿ ನೋಡಿ ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ರೆ ಅಸೆಟ್ ಪರ್ಚೇಸ್ ಮಾಡಿದಾಗೆ ಹೊರತು ಎಕ್ಸ್ಪೆನ್ಸಸ್ ಆಗೋದಿಲ್ಲ ಸಿ ಯಾವುದೇ ಕಂಪ್ಯೂಟರ್ ಅದು ಸಾಫ್ಟ್ವೇರ್ ಆಗಲಿ ಹಾರ್ಡ್ವೇರ್ ಆಗಲಿ ವಿ ಪ್ರೊವೈಡ್ 60% ಡಿಪ್ರಿಸಿಯೇಷನ್ ಅನ್ನು ಕೊಡ್ತೀವಿ ಸೊ ದೇರ್ ಫೋರ್ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ಸ್ ಸೊ 50,000 ರುಪೀಸ್ ಮೇಲೆ ವಿ ಪ್ರೊವೈಡ್ 60% ಆಫ್ ಡಿಪ್ರಿಸಿಯೇಷನ್ ಸೊ 30,000 ರುಪೀಸ್ ಡಿಪ್ರಿಸಿಯೇಷನ್ ಆಗುತ್ತೆ ಇದು ಕಂಪ್ಯೂಟರ್ ದಾಯಿತು ನೆಕ್ಸ್ಟ್ ಪಾಯಿಂಟ್ ರೆಂಟ್ ಆಫ್ ಕ್ಲಿನಿಕ್ ಅಂತ ಹೇಳಿದೆ ಸಿ ರೆಂಟ್ ಆಫ್ ಕ್ಲಿನಿಕ್ ಅಲ್ಲಿ ಇಲ್ಲಿ ರೆಂಟ್ ಆಫ್ ಕ್ಲಿನಿಕ್ ನಮ್ಮ ಕ್ಲಿನಿಕ್ ರೆಂಟ್ ಅನ್ನು ಕೊಟ್ಟಿದ್ದಾರೆ ಮಿಸ್ಟರ್ ರಾವ್ ಅನ್ನೋರು 2019-20 ಪ್ರೀವಿಯಸ್ ಇಯರ್ ರೆಂಟ್ ಕೊಟ್ಟಿದ್ರೆ ಖಂಡಿತ ನಾವು ಎಕ್ಸ್ಪೆನ್ಸಸ್ ತಗೋತಾ ಇದ್ವಿ ಆದ್ರೆ 2018-19 ಅಂದ್ರೆ ಹೋದ ವರ್ಷ ಕ್ಲಿನಿಕ್ ರೆಂಟ್ ಒಂದಷ್ಟು ತಿಂಗಳದು ಕೊಟ್ಟಿರಲಿಲ್ಲ ಆಗ ಆ ವರ್ಷ ನಾವು ಎಕ್ಸ್ಪೆನ್ಸಸ್ ಅಂತ ತಗೊಂಡಿರಲಿಲ್ಲ ಆದ್ರೆ ಯಾವ ವರ್ಷ ಪೇಮೆಂಟ್ ಮಾಡಿದೀವಿ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಪೇಮೆಂಟ್ ಮಾಡಿರೋದ್ರಿಂದ ಹಾಗೆ ಅಡ್ವಾನ್ಸ್ ಆಗಿ ಒಂದಷ್ಟು ರೆಂಟ್ ಪೇಮೆಂಟ್ ಮಾಡಿದೀವಿ 2020-21 ಕೂಡ ಸೊ ಹಾಗೆ ಕನ್ಸಲ್ಟೇಷನ್ ಫೀ ಹಿಂದಿನ ವರ್ಷದ್ದು ಈ ವರ್ಷದ್ದು ಮುಂದಿನ ವರ್ಷದ್ದು ತಗೊಂಡ್ವಿ ಎಕ್ಸ್ಪೆನ್ಸಸ್ ಕೂಡ ಯಾವ್ದಾದ್ರೂ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷದ್ದಾಗಿರ್ಲಿ ಈ ವರ್ಷದ್ದಾಗಿರ್ಲಿ ಅಥವಾ ಮುಂದಿನ ವರ್ಷದ್ದಾಗಿರ್ಲಿ ಈ ವರ್ಷನೇ ಪೇಮೆಂಟ್ ಮಾಡಿದ್ರೆ ಈ ವರ್ಷನೇ ನಾವು ಎಕ್ಸ್ಪೆನ್ಸಸ್ ಅಂತ ತಗೊಳ್ತೀವಿ ಸೊ ದೇರ್ ಫೋರ್ ನಮಗೆ ಅಲ್ಲಿ ಎಷ್ಟೆಸ್ ಇದೆಯಪ್ಪ ಅಂದ್ರೆ 30,000 ರುಪೀಸ್ ಹಿಂದಿನ ವರ್ಷದ್ದು ಈ ವರ್ಷದ್ದು 50,000 ಮುಂದಿನ ವರ್ಷದ್ದು 1,20,000 ಸೊ ಟೋಟಲ್ ಆಗಿ 30+50 1,02,00,000 ರುಪೀಸ್ ಅಷ್ಟು ರೆಂಟ್ ಅನ್ನ ಕಟ್ಟಿದೀವಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪ್ರೊಫೆಷನಲ್ ಪರ್ಪಸ್ ನೋಡಿ ಲೋನ್ ತಗೊಂಡಿದೀವಿ ತಗೊಂಡಿರೋ ಉದ್ದೇಶ ಏನಕ್ಕಪ್ಪ ಅಂದ್ರೆ ಪ್ರೊಫೆಷನ್ ಗೆ ಅಂತ ತಗೊಂಡಿದೀವಿ ಹಾಗಾದ್ರೆ ಅದರ ಮೇಲೆ ಕೊಡ್ತಕ್ಕಂತ ಇಂಟ್ರೆಸ್ಟ್ ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ದೇರ್ ಫೋರ್ ಪ್ರೊಫೆಷನಲ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪ್ರೊಫೆಷನ್ ಎಷ್ಟು ಕೊಟ್ಟಿದೀವಿ ಅಂತ ಹೇಳಿದ್ರೆ 12,000 ರುಪೀಸ್ ಅಷ್ಟು ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಿದೀವಿ ಓಕೆನಾ ಇಲ್ಲಿ ಜಾಗ ಸಾಲ್ತಾ ಇಲ್ಲ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನಪ್ಪಾ ಇದೆ ಅಂದ್ರೆ ಪ್ರೊಫೆಷನಲ್ ಬುಕ್ಸ್ ಆನ್ಯುಯಲ್ ಪಬ್ಲಿಕೇಶನ್ ಅಂತ ಹೇಳಿದೆ ನೋಡಿ ಯಾವಾಗ್ಲೂ ಅಷ್ಟೇ ಬುಕ್ಸ್ ಅಂತ ಬಂದ್ರೆ ಅದು ಆನ್ಯುಯಲ್ ನಾನ್ ಆನ್ಯುಯಲ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಆನ್ಯುಯಲ್ ಅಂತ ಹೇಳಿ ಆನ್ಯುಯಲ್ ಪಬ್ಲಿಕೇಶನ್ ಬುಕ್ಸ್ ಆದ್ರೆ ವಿ ಪ್ರೊವೈಡ್ 100% ಡಿಪ್ರಿಸಿಯೇಷನ್ ಸೊ ದೇರ್ ಫೋರ್ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಕರೆಕ್ಟಾ ಆನ್ಯುವಲ್ ಅಂತ ಬರೀತೀನಿ
100% ಕೊಡ್ತೀವಿ ಟೋಟಲ್ 15000 ರೂಪೀಸ್ ಅಷ್ಟು ಬುಕ್ಸ್ ಅನ್ನು ಪರ್ಚೇಸ್ ಮಾಡಿದೀವಿ ಅದರ ಮೇಲೆ 100% ಇಸ್ 15000 ರೂಪೀಸ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಪರ್ಚೇಸ್ ಆಫ್ ಕಾರ್ ಅಂತ ಹೇಳ್ತಾರೆ ಇದೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಇದೆ ನೋಡಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ ಆಮೇಲೆ ನೋಡೋಣ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಕಾರ್ ಓಕೆನಾ ಕಾರ್ ಏನು ಮಾಡಿದನಂತೆ ಸಾರಿ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದಿ ಕಾರ್ ಓಕೆನಾ ಓದ್ ವರ್ಷದ್ದು 1 ಲಕ್ಷ ರೂಪಾಯಿ ಕಾರ್ ಇತ್ತಂತೆ ಓಕೆನಾ ಸೋ ಈಗ ಈ ಪಾಯಿಂಟ್ ಅನ್ನು ಹೆಂಗ್ ಬರೆಯೋದು ಅಂತ ಹೇಳ್ಕೊಡ್ತೀನಿ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಹೇಳೋಣ ಓಕೆನಾ ಓದ್ ವರ್ಷದ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದಿ ಕಾರ್ 1 ಲಕ್ಷ ರೂಪಾಯಿ ಇತ್ತಂತೆ ಯಾವಾಗಲೂ ಕಾರ್ ಮೇಲೆ 15% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಆದ್ರೆ ಈ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಿದೀವಿ ಓಕೆ ಆದ್ರೆ ಆ ಕಾರ್ ಅನ್ನ ನಾವು ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಕೊಂಡಿದೀವಿ ಪ್ರೊಫೆಷನ್ ಗೆ ಅಂದ್ರೆ ಬರಿ 60% ಮಾತ್ರ ಯೂಸ್ ಮಾಡ್ಕೊಂಡಿದೀವಿ ಅಂತೆ ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಕಾರ್ 15% ಇದರಲ್ಲಿ 60% ಕಾರ್ ಮಾತ್ರ ನಾವು ಪ್ರೊಫೆಷನ್ ಗೆ ಯೂಸ್ ಮಾಡ್ಕೊಂಡಿದೀವಿ ಓಕೆನಾ ಹಾಗಾದ್ರೆ ಇಲ್ಲಿ 9000 ರೂಪಾಯಿ ಮಾತ್ರ ಡಿಪ್ರಿಸಿಯೇಷನ್ ಆನ್ ಕಾರ್ ಓದ್ ವರ್ಷಕ್ಕೆ ಬಂತು ಹಾಗೆ ಈ ವರ್ಷ ಇನ್ನೂ ಒಂದು ಹೊಸ ಕಾರ್ ಅನ್ನು ಪರ್ಚೇಸ್ ಮಾಡಿದೀವಂತೆ ಅದು 1,50,000 ರೂಪೀಸ್ ಓಕೆನಾ ಸೊ 1,50,000 ರೂಪೀಸ್ ಹೊಸ ಕಾರ್ ತಗೊಂಡಿದೀವಿ ಇದರ ಮೇಲೆ 15% ಡಿಪ್ರಿಸಿಯೇಷನ್ 60% ಪ್ರೊಫೆಷನಲ್ ಪರ್ಪಸ್ ಗೆ ಅಂತ ಯೂಸ್ ಮಾಡ್ಕೊಂಡಿದೀವಿ ಓಕೆನಾ ನಮಗೆ ಎಷ್ಟು ಬರುತ್ತೆ ನೋಡಿ ಇದು 1,50,000 ಇಂಟು 15% 1,50,000 ಇಂಟು 15/100 ಇಂಟು 60/100 13,500 ರುಪೀಸ್ ಬರ್ತಾ ಇದೆ ಸೊ ಟೋಟಲ್ ಡಿಪ್ರಿಸಿಯೇಷನ್ ಆನ್ ಕಾರ್ ಬಂದು 22,500 ರುಪೀಸ್ ಬರ್ತಾ ಇದೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನಮ್ಮ ಹತ್ರ ಅಂದ್ರೆ ಮಿಸ್ಟರ್ ರಾವ್ ಹತ್ರ ಎರಡು ಕಾರ್ ಇದೆ ಒಂದು ಹಳೆ ಕಾರು ಅದರದ್ದು ಈ ವರ್ಷ ಬಿಗಿನಿಂಗ್ ಅಲ್ಲಿ ಅದರ ಬೆಲೆ ಎಷ್ಟಿತ್ತು ಅಂದ್ರೆ 1 ಲ್ಯಾಕ್ ಇತ್ತು ಅದರ ಮೇಲೆ 15% ಡಿಪ್ರಿಸಿಯೇಷನ್ ಮಾಡಬೇಕಾಗುತ್ತೆ ಆದ್ರೆ ಆ ಹಳೆ ಕಾರನ್ನ ಮಿಸ್ಟರ್ ರಾವ್ 60% ಮಾತ್ರ ಪ್ರೊಫೆಷನ್ ಯೂಸ್ ಮಾಡಿದ್ದಾನೆ ಇನ್ 40% ಪರ್ಸನಲ್ ಯೂಸ್ ಮಾಡಿದ್ದಾನೆ ಅದೇ ತರ ಈ ವರ್ಷ ಇನ್ನೂ ಒಂದು ಕಾರ್ ಅನ್ನ ಪರ್ಚೇಸ್ ಮಾಡಿದ್ದಾನೆ ಅದರ ಬೆಲೆ 1,50,000 15% ಡಿಪ್ರಿಸಿಯೇಷನ್ ಈ ಹೊಸ ಕಾರನ್ನು ಕೂಡ 60% ಗೆ ಯೂಸ್ ಮಾಡಿದ್ದಾನೆ ಓಕೆನಾ ಪ್ರೊಫೆಷನ್ ಪರ್ಪಸ್ ಗೆ ಅದು 13,500 ಆಗುತ್ತೆ ಸೊ ಟೋಟಲ್ ಡಿಪ್ರಿಸಿಯೇಷನ್ ಆನ್ ಕಾರ್ ಬಂದು 22,500 ಆಗುತ್ತೆ ಇದು ಕಾರ್ ಮೇಲಿರ್ತಕ್ಕಂತ ಅಡ್ಜಸ್ಟ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ ಮನೆ ಖರ್ಚು ನಾವು ಪ್ರೊಫೆಷನಲ್ ಖರ್ಚಲ್ಲ ಇದು ಮನೆ ಖರ್ಚಾಗಿರೋದ್ರಿಂದ ಪ್ಲೀಸ್ ಲಿವ್ ಇಟ್ ಬಿಟ್ಬಿಡಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಲಯಬಿಲಿಟಿ ಹೋದ ವರ್ಷ ಇನ್ಕಮ್ ಬಂದಿತ್ತು ರಾವ್ಗೆ ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಿದ್ರು ಯಾವುದೇ ಕಾರಣಕ್ಕೂ ಈ ವರ್ಷ ಅದು ತಗೊಳ್ಳ ಹಾಗಿಲ್ಲ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಈಸ್ ಎ ಪರ್ಸನಲ್ ಇನ್ಕಮ್ ಪರ್ಸನಲ್ ಸೇವಿಂಗ್ಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಕಾರ್ ಕಾರು 60% ಮಾತ್ರನೇ ಏನು ಪ್ರೊಫೆಷನ್ ಯೂಸ್ ಮಾಡ್ತಾ ಇರೋದು ಉಳಿದಿರ್ತಕ್ಕಂಥದ್ದು ಕಾರ್ ಎಕ್ಸ್ಪೆನ್ಸಸ್ ಆಗಿದೆ ಇದು ಡಿಪ್ರಿಸಿಯೇಷನ್ ಆನ್ ಕಾರು ಪೆಟ್ರೋಲ್ ಡೀಸೆಲ್ ಏನೇನಿರುತ್ತೆ ಅದೆಲ್ಲ ಕಾರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಈ ಕಾರ್ ಎಕ್ಸ್ಪೆನ್ಸಸ್ ಒಟ್ಟು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 30,000 ರೂಪಾಯಿ ಇದೆ ಇದರಲ್ಲಿ 60% ಮಾತ್ರ ಪ್ರೊಫೆಷನ್ ಯೂಸ್ ಮಾಡ್ತಾ ಇರೋದ್ರಿಂದ 18,000 ರುಪೀಸ್ ನ ನಾನು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ತೀನಿ ನೆಕ್ಸ್ಟ್ ಅದಾದ್ಮೇಲಿಂದ ಲಾಟ್ರಿ ಟಿಕೆಟ್ ಅಂತ ಹೇಳಿದ್ದಾರೆ ಇಲ್ಲಿ ಇನ್ಕಮ್ ಸೈಡ್ ಅಲ್ಲಿ ರೆಸಿಟ್ ಸೈಡ್ ಅಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಇತ್ತು ಆ ಲಾಟ್ರಿ ಹೊಡಿಬೇಕಾದ್ರೆ ಫಸ್ಟ್ ಲಾಟ್ರಿ ಟಿಕೆಟ್ ತಗೊಳ್ಬೇಕಾಗಿತ್ತಲ್ವಾ ಸೊ ಲಾಟ್ರಿ ಟಿಕೆಟ್ ಇಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಏನ್ ಡಾಕ್ಟರ್ಗೆ ಅದನ್ನೇ ಕೆಲಸ ಲಾಟ್ರಿ ಟಿಕೆಟ್ ತಗೊಳ್ಳೋದು ಲಾಟ್ರಿ ಗೆಲ್ಲೋದು ಖಂಡಿತ ಇಲ್ಲ ನೆಕ್ಸ್ಟ್ ಸ್ಟಾಫ್ ಸ್ಯಾಲರಿ ಅಂತ ಹೇಳ್ತಾ ಇದಾರೆ ಅದನ್ನು ಕೂಡ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬಹುದು ಸ್ಟಾಫ್ ಸ್ಯಾಲರಿ ಬಂದು 1,70,000 ರುಪೀಸ್ ಇದೆ ಇಷ್ಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿದೆ ಇನ್ನೇನು ಬೇರೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಸರ್ಜಿಕಲ್ ಎಕ್ವಿಪ್ಮೆಂಟ್ ಎಲ್ಲ ಮಾಡಿದೀವಿ ಓಕೆನಾ ಸೊ ಈಗ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ನೋಡೋಣ ಫಸ್ಟ್ ಇದನ್ನ ಟೋಟಲ್ ಮಾಡಿ ಅಲ್ಲಿ ಹಾಕ್ತೀನಿ ಓಕೆನಾ ಸೊ ದಟ್ ನಿಮ್ಗೆ ಯಾರಿಗೂ ಕನ್ಫ್ಯೂಸ್ ಆಗಲ್ಲ
5 and 2 total 2,57,000 okay expenses so 13 18 25 2 carries 9 10 10 plus 2 12 sorry 500 10 15 22 2 carries 9 10 12 13 18 1 2 plus 2 4 4,82,500 see total income bandu 5,15,000 ide ಓಕೆ ನಾ ಇದರಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿ ನಾನು ಈ ಅಮೌಂಟ್ ನ ತಗೊಂಡಿದ್ದೀನಿ ಇಲ್ಲಿ ಓಕೆನಾ 5,15,000 ನಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಇಲ್ಲಿಂದ ಓಕೆನಾ ಇಲ್ಲಿವರೆಗೂ ಏನಿದೆ ಇಷ್ಟನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 11 ನಲ್ಲಿ 8 ಹೋದ್ರೆ 3 32,500 ಇದನ್ನ ಏನಂತ ಕರಿಬಹುದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರಿಬಹುದು ನೋಡಿ ಸ್ಟೂಡೆಂಟ್ಸ್ ದಿಸ್ ಈಸ್ ಫಾರ್ 14 ಮಾರ್ಕ್ಸ್ ಗಿವನ್ ಇನ್ ದ ಇಯರ್ 2017 ಓಕೆನಾ ಕ್ಲೀನ್ ಆಗಿ ಬರ್ಕೊಳ್ಳಿ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು